ಕೈಗೆ ಡಿಕೆ ಕೇಸ್, ಬಂಡೆ ಜೈಲಲ್ಲೇ ಫಿಕ್ಸ್, ಎಸ್ ಅಂದ್ರ BSY, ಎರಡು ಕೇಸ್ ಡಿಕೆ ಫಿನಿಶ್. ಮೆಗಾ ಎಕ್ಸ್ಕ್ಲೂಸಿವ್. ಅಣ್ಣನ ಬಳಿಕ ಇದೀಗ ತಮ್ಮ ಡಿಕೆ ಸುರೇಶ್ಗೆ ಇಡಿ ವ್ಯೂಹ ಹೆಣೆದಿದೆ. ಡಿಕೆ ಸುರೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಇಡಿ ಸಮನ್ಸ್ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ವಿಚಾರಣೆಗೆ ಹಾಜರಾಗಿದ್ದಾರೆ. ದೆಹಲಿಯ ಫ್ಲಾಟ್ನಲ್ಲಿ ಸಿಕ್ಕಿದಂತಹ ಹಣದ ಬಗ್ಗೆ ವಿಚಾರಣೆ ನಡೆಸ್ತಾರಾ? ಹಾಗಾದ್ರೆ ಯಾವ ರೀತಿ ಇರುತ್ತೆ ಡಿಕೆ ಸುರೇಶ್ ವಿಚಾರಣೆ? ಜೊತೆಗೆ ಸುಮಾರು 21 ಲಕ್ಷ ರೂಪಾಯಿ ತಮ್ಮದು ಅಂತ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ. ಆ ಅಫಿಡವಿಟ್ ನಲ್ಲೂ ಕೂಡ ಹೇಳಿದ್ದಾರೆ, ಚುನಾವಣಾ ಅಫಿಡವಿಟ್ ನಲ್ಲಿ ಈ ಬಗ್ಗೆ ಹೇಳ್ಕೊಂಡಿದ್ರು. ಸೊ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ಮಾಡ್ತಾರ? ಡಿಕೆ ಸುರೇಶ್ ಆಸ್ತಿಗಳ ಬಗ್ಗೆ ಕೂಡ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಹಾಗೆ 90ರ ದಶಕದ ಕಾಲದಿಂದಾನು ಕೂಡ ಡಿಕೆ ಶಿವಕುಮಾರ್ ಅವರ ಆಸ್ತಿಯ ಪ್ರತಿಯೊಂದು ಆಸ್ತಿಯ ವಿಚಾರಣೆಯನ್ನು ಮಾಡ್ತಾ ಬಂದ್ರು. ಅದೇ ರೀತಿ ಡಿಕೆ ಸುರೇಶ್ ಅವರ ಆಸ್ತಿ ವಿಚಾರಣೆಯನ್ನು ಮಾಡ್ತಾರ, ಅಥವಾ ಕೇವಲ ಡಿಕೆ ಶಿವಕುಮಾರ್ ಅವರ ಆಸ್ತಿಗಳಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಮಾತ್ರ ತನಿಖೆ ನಡೆಸ್ತಾರ? ಇನ್ನು ಡಿಕೆಶಿ ಪುತ್ರಿ ಐಶ್ವರ್ಯಾಗೆ ನೀಡಿದಂತಹ ಸಾಲಕ್ಕೂ ಕೂಡ ಕಾರಣ ತಿಳಿಸಿಲ್ಲ ಸುರೇಶ್ ಅವರು. ಸೊ ಆ ಆಂಗಲ್ ನಲ್ಲೂ ಕೂಡ ಇವತ್ತು ವಿಚಾರಣೆ ನಡೆಯುತ್ತೆ. ಒಟ್ಟಲ್ಲಿ ಡಿಕೆ ಬ್ರದರ್ಸ್ ಇಡಿ ಬಲೆಯಲ್ಲಿ ಬಿದ್ದಿದ್ದಾರೆ. ಡಿಕೆ ಸುರೇಶ್ ಅವರ ವಿಚಾರಣೆ ನಡೆಯುತ್ತೆ, ಯಾವ ರೀತಿಯಲ್ಲಿ ನಡೆಯುತ್ತೆ, ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ, ಅವರದ್ದು ಕೂಡ ಸುದೀರ್ಘ ವಿಚಾರಣೆ ಆಗತ್ತಾ, ಇನ್ನೂ ಯಾವೆಲ್ಲ ವಿಚಾರಗಳು ಡಿಕೆ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹೊರಬರುತ್ತೆ ಡಿಕೆ ಸುರೇಶ್ ವಿಚಾರಣೆಯಿಂದ? ₹840 ಕೋಟಿ ಸಂಪತ್ತಿನ ರಹಸ್ಯ. ದೆಹಲಿಯ ಮನೆಯಲ್ಲಿ ಸಿಕ್ಕ 8.59 ಕೋಟಿ ಹಣ ಯಾರದ್ದು? ಡಿಕೆ ಶಿವಕುಮಾರ್ ಬೇಟೆಗೆ ಸಿಬಿಐ ಖೆಡ್ಡ ತೋಡಿದೆಯಾ? ಇಡಿ ಆಯ್ತು, ಇದೀಗ ಸಿಬಿಐ ಖೆಡ್ಡ ತೋಡಲಾಗಿದೆಯಾ ಡಿಕೆ ಶಿವಕುಮಾರ್ ಬೇಟೆಗೆ? ಸೊ ಸಿಬಿಐ ಉರುಳು ಸುತ್ತಿಕೊಳ್ಳುತ್ತಾ ಇಡಿ ನಂತರ ಒಂದಾದ ನಂತರ ಒಂದು, ಇಡಿ ತನಿಖೆ ನಂತರ ಇದೀಗ ಸಿಬಿಐ ಉರುಳು ಸುತ್ತಿಕೊಳ್ಳುತ್ತಾ ಡಿಕೆ ಶಿವಕುಮಾರ್ ಅವರ ಖೇಲ್ ಬಹುತೇಕ ಖತಂ ಅನ್ನೋ ಪರಿಸ್ಥಿತಿನ ಕನಕಪುರ ಬಂಡೆಗೆ ಹಾಗಾದ್ರೆ ಜೈಲೇ ಖಾಯಂ ಆಗೋಗತ್ತ. ಇಡಿ ಬಂಧನದಿಂದ ಹೊರಬಂದ್ರೂ ಕೂಡ ಸಿಬಿಐ ಖೆಡ್ಡ ಕಾಯ್ತಾ ಇದೆ ಡಿಕೆ ಶಿವಕುಮಾರ್ಗೆ. ಡಿಕೆ ಶಿವಕುಮಾರ್ ಅನ್ನ ಸಿಬಿಐ ಬಂಧಿಸೋದು ಪಕ್ಕಾ ಆಗಿದೆ ಟ್ರಬಲ್ ಶೂಟರ್ಗೆ. ಒಟ್ಟಲ್ಲಿ ಸಂಕಷ್ಟದ ಮೇಲೆ ಸಂಕಷ್ಟ. ಡಿಕೆ ಶಿವಕುಮಾರ್ ಮೇಲಿನ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಮೇಲೆ ಸಿಬಿಐ ತನಿಖೆಗೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. News18ಗೆ ಉನ್ನತ ಮೂಲಗಳಿಂದ ಈ ಮಾಹಿತಿ ಲಭ್ಯವಾಗಿದೆ. ಎರಡು ಕೇಸ್ಗಳ ತನಿಖೆಗೆ ಕೋರಿ ಪತ್ರ ಬರೆಯಲಾಗಿತ್ತು ಡಿಕೆ ಶಿವಕುಮಾರ್ ಅವರ ಕೇಸ್ಗಳಿಗೆ. ಸೊ ಆ ಎರಡು ಕೇಸ್ಗಳ ತನಿಖೆಗೆ ಸರ್ಕಾರ ಇದೀಗ ಒಪ್ಪಿಗೆ ಕೊಟ್ಟಿದೆ ಅಂತ ಹೇಳಲಾಗಿದೆ. ಭ್ರಷ್ಟಾಚಾರ ಆರೋಪದ ಅಡಿಯಲ್ಲಿ ತನಿಖೆ ಮಾಡ್ತೀವಿ ಅಂತ ಕೋರಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. ಸಿಬಿಐ ಮನವಿಯನ್ನ BSY ಸರ್ಕಾರ ಪುರಸ್ಕರಿಸಿದೆ. ಡಿಕೆ ಶಿವಕುಮಾರ್ ಅವರಿಗಿದೀಗ ಸಿಬಿಐ ಖೆಡ್ಡ ತೋಡಲಾಗಿದೆಯಾ? ಇಡಿ ಇನ್ನೇನು ಇಡಿ ವಿಚಾರಣೆಯ ಹಂತದಲ್ಲಿ ಇದೆ, ಅದರಿಂದ ಹೊರ ಬರ್ತಾರೆ ಅನ್ನೋ ಹಾಗಿದ್ರೆ, ಒಂದು ವೇಳೆ ಇಡಿಯಿಂದ ಹೊರಬಂದ್ರು ಕೂಡ ಸಿಬಿಐ ಖೆಡ್ಡ ರೆಡಿ ಆಗಿದೆ ಅಂತ ಹೇಳಲಾಗಿದೆ. ಸಿಬಿಐ ಕೂಡ ಅರೆಸ್ಟ್ ಮಾಡುವ ಚಾನ್ಸ್ ಇದೆ ಡಿಕೆ ಶಿವಕುಮಾರ್ ಅವ್ರನ್ನ. ಡಿಕೆಶಿ 1989ರಿಂದ ಕರ್ನಾಟಕ ವಿಧಾನಸಭೆಯ ಸದಸ್ಯ. ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅತ್ಯಂತ ಪ್ರಭಾವಿ ವ್ಯಕ್ತಿ ಡಿಕೆ ಶಿವಕುಮಾರ್. ಸೊ ಸರ್ಕಾರದಲ್ಲಿ 4 ಬಾರಿ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಸಾಮಾನ್ಯ ಮನುಷ್ಯ ಏನಲ್ಲ, 4 ಬಾರಿ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಇದೀಗ ಡಿಕೆ ಶಿವಕುಮಾರ್ ಅವರಿಂದ 840 ಕೋಟಿ ರೂಪಾಯಿ ಆಸ್ತಿ ಘೋಷಣೆಯ ವಿಚಾರ ಕೂಡ ಇದೆ. ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ 840 ಕೋಟಿ ಅಂತ. ಭ್ರಷ್ಟಾಚಾರ ಮಾಡಿ ಹಣ ಸಂಪಾದನೆ ಮಾಡಿದ್ದಾರೆ ಅನ್ನೋ ಆರೋಪ ಇದೆ. 840 ಕೋಟಿ ಹೇಗೆ ಬಂತು? ಆ ಘೋಷಿತ ಆಸ್ತಿಯ ಕುರಿತಾಗಿಯೂ ಕೂಡ ಸಿಬಿಐ ತನಿಖೆ ಮಾಡುತ್ತಾ? ಸೊ ಇಡಿಗೆ ತನಿಖೆ ನಡೆಸೋದಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಭ್ರಷ್ಟಾಚಾರ ವಿಚಾರದಲ್ಲಿ. ಹೀಗಾಗಿ ಸಿಬಿಐ ತನಿಖೆಗೆ ಇಡಿ ಮನವಿ ಮಾಡಿತ್ತು. ಜನಪ್ರತಿನಿಧಿಗಳ ಮೇಲಿನ ಭ್ರಷ್ಟಾಚಾರ ಆರೋಪದ ಕುರಿತಾಗಿ ತನಿಖೆ ನಡೆಸುವಂತಹ ವಿಚಾರದಲ್ಲಿ ಅಧಿಕಾರ ವ್ಯಾಪ್ತಿ ಇಡಿಗೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಿಬಿಐ ತನಿಖೆಗೆ ಇಡಿ ಮನವಿ ಮಾಡಿತ್ತು. ಇಡಿ ಮನವಿಯಂತೆ ತನಿಖೆಗೆ ಅವಕಾಶವನ್ನ ಕೇಳಿತ್ತು ಸಿಬಿಐ. ಸಿಬಿಐ ತನಿಖೆಗೆ ಇದೀಗ ರಾಜ್ಯ ಸರ್ಕಾರ ಅವಕಾಶ ಕೊಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್,
ಇಡಿ ವಿಚಾರ ಒಂದ್ ಕಡೆ ಸುದೀರ್ಘವಾದ ವಿಚಾರಣೆ ಎಲ್ಲ ನಡೀತು. ಇಡಿ ಚಕ್ರವ್ಯೂಹದಿಂದ ಹೊರಬರೋದೇನೆ ಕಷ್ಟ, ಆದ್ರೆ ಮತ್ತೊಂದು ರಣವ್ಯೂಹದಲ್ಲಿ ಸಿಕ್ಕಾಕೊಳ್ಳುವ ಎಲ್ಲ ಚಾನ್ಸಸ್ ಇದೆ ಡಿ ಕೆ ಶಿವಕುಮಾರ್. ಅದು ಸಿಬಿಐ ರಣವ್ಯೂಹ ಹೇಗಿದೆ ಅದು? ಇವತ್ತು ಡಿ ಕೆ ಸುರೇಶ್ ಅವರಿಗೆ ಇಡಿ ಸಮನ್ಸ್ ಅನ್ನ ನೀಡಿತ್ತು, ಅಂದ್ರೆ ಮೊನ್ನೆ ನೀಡಿತ್ತು ಅನ್ನುವಂತ ಮಾಹಿತಿಯನ್ನ ಅವರಿಗಾಗ್ಲೇ ಹಂಚಿಕೊಂಡಿದ್ದಾರೆ. ಸೊ ಇವತ್ತೀಗ ವಿಚಾರಣೆಗೆ ಈಗ ಡಿ ಕೆ ಸುರೇಶ್ ದೆಹಲಿಯ ಮುಖ್ಯ ಕಚೇರಿ ಇಡಿಯ ಮುಖ್ಯ ಕಚೇರಿಗೆ ಆಗಮಿಸಿದರೆ ವಿಚಾರಣೆ ನಡೀತಿದೆ. ಇವತ್ತಷ್ಟೇ ನಡೆಯುತ್ತಾ ನಾಳೆಗೂ ಕರೀತಾರ ಅನ್ನುವಂಥದ್ದು ಇವತ್ತು ಸಂಜೆಗೆ ಗೊತ್ತಾಗುತ್ತೆ. ಬಹಳ ಮುಖ್ಯವಾಗಿ ಡಿ ಕೆ ಸುರೇಶ್ ಅವರ ಆಸ್ತಿಗಳ ಬಗ್ಗೆ, ಅಂದ್ರೆ ಈಗಾಗಲೇ ಇಡಿ ನ್ಯಾಯಾಲಯಕ್ಕೆ ಇಡಿ ವಕೀಲರು ತಿಳಿಸಿರುವಂತಹ ಮಾಹಿತಿಯ ಪ್ರಕಾರ ಡಿ ಕೆ ಸುರೇಶ್ ಹೆಸರಿನಲ್ಲಿ ಒಟ್ಟು 27 ಆಸ್ತಿಗಳಿವೆ. ಆ ಆಸ್ತಿಗಳ ಬಗ್ಗೆ ಸ್ಪಷ್ಟೀಕರಣ ಇಲ್ಲ, ಅಂದ್ರೆ ಅವು ಪಿತ್ತಾರ್ಜಿತ ಎಷ್ಟು, ಸ್ವಯಾರ್ಜಿತ ಎಷ್ಟು, ಮತ್ತು ಹಣ ಕೊಟ್ಟು ಖರೀದಿ ಮಾಡಿರುವಂತಹ ಆಸ್ತಿಗಳಿಗೆ ಏನೋ ಆ ಆದಾಯದ ಮೂಲ ಇಲ್ಲ. ಸೊ ಹಾಗಾಗಿ ಈ ಬಗ್ಗೆ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಇದಲ್ಲದೆ ದೆಹಲಿ ಫ್ಲಾಟ್ ನಲ್ಲಿ ಸಿಕ್ಕಂತಹ 43 ಲಕ್ಷದ ಹಣದ ಪೈಕಿ 21 ಲಕ್ಷ ಹಣ ತನ್ನದೇ ಅನ್ನುವಂತಹ ಮಾತನ್ನ ಡಿ ಕೆ ಸುರೇಶ್ ಅವರು ಐಟಿ ಅಧಿಕಾರಿಗಳ ಮುಂದೆ ಹೇಳಿದ್ರು. ಸೊ ಅದಕ್ಕೂ ಕೂಡ ಏನೋ ಪ್ರಶ್ನೆಗಳನ್ನ ಕೇಳುವಂತಹ ಸಾಧ್ಯತೆ ಇದೆ. ಈ ಹಣ ಹೇಗೆ ಬಂತು, ಇದರ ಸೋರ್ಸ್ ಆಫ್ ಇನ್ಕಮ್ ಏನು ಅನ್ನುವಂತಹ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಮತ್ತೆ ಈ ಸಂಬಂಧಪಟ್ಟಂತೆ ಅವರು ಚುನಾವಣೆಯಲ್ಲಿ ಘೋಷಿಸಿಕೊಂಡಿದ್ರು ಕೂಡ ಡಿ ಕೆ ಸುರೇಶ್, ಹಾಗಾಗಿ ಅದ್ರ ಬಗ್ಗೆ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯಾಗೆ ಡಿ ಕೆ ಸುರೇಶ್ ಅವರು ಸಾಲ ನೀಡಿದ್ರು, ಆದ್ರೆ ಯಾವ ಕಾರಣಕ್ಕೋಸ್ಕರ ಸಾಲ ನೀಡಿದ್ರು, ಅದರ ಒಪ್ಪಂದ ಏನಿತ್ತು ಅನ್ನುವ, ಮತ್ತೆ ಅದರ ಇಡಿ ವಿಚಾರಣೆ ಸಂದರ್ಭದಲ್ಲಿ ವಕೀಲರು ಹೇಳಿದ್ರು ಏನು ಅಂತಂದ್ರೆ ಅದಕ್ಕೆ ಕಾರಣನೂ ಇಲ್ಲ, ಬಡ್ಡಿನೂ ಇಲ್ಲ, ಮತ್ತೆ ಯಾವುದೇ ರೀತಿ ಒಪ್ಪಂದಗಳು ಇಲ್ಲ ಅಂತ. ಸೊ ಆ ಬಗ್ಗೆ ಕೂಡ ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿದಾವೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗಾಗಿ.